ಎಸ್, ಮುಂದಿನ ಸುದ್ದಿ. ಅಂಬಾನಿ ಅದಾನಿ ಜೊತೆಗೆ ಮೋದಿ, ಅಂಬಾನಿ ಅದಾನಿ ಮೋದಿಗೆ ಕ್ಲೋಸ್ ಫ್ರೆಂಡ್ಸು. ಇಡೀ ದೇಶವನ್ನ, ಕೇಂದ್ರ ಸರ್ಕಾರವನ್ನ ಅಂಬಾನಿ ಅದಾನಿ ನಡೆಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇರ್ತಾರೆ ಅಂಬಾನಿ ಅದಾನಿಗೆ ಅವರಿಬ್ಬರಿಗೋಸ್ಕರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ. ಈಗ ಕೊನೆಗೂ ಅದಾನಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮೊದಲ ಬಾರಿಗೆ ಇಷ್ಟು ವರ್ಷದಲ್ಲಿ ರಿಯಾಕ್ಟ್ ಮಾಡಿರಲಿಲ್ಲ ಅವರು. ಅದಾನಿ ಇದೇ ಮೊದಲ ಬಾರಿಗೆ ಮೋದಿ ನಡುವೆ ನನ್ನ ಜೊತೆ ಹೆಂಗೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನಾನೇನು ಇವತ್ತು ದೇಶದ ನಂಬರ್ ಒನ್ ಉದ್ಯಮಿ, ಏಷ್ಯಾದಲ್ಲೇ ನಂಬರ್ ಒನ್ ಉದ್ಯಮಿ, ಜಗತ್ತಿನಲ್ಲಿ ನಂಬರ್ 3-4 ಚೇಂಜ್ ಆಗ್ತಿದೆ ಅದು. ಸೊ ಉದ್ಯಮಿ ಆಗೋದಕ್ಕೆ ಕಾರಣ ಮೋದಿ ಅಲ್ಲ, ನನಗೂ ಮೋದಿಗೂ ಅಷ್ಟು ವೈಯಕ್ತಿಕವಾದ ಸಂಬಂಧಗಳು ಇಲ್ಲ. ಸೊ ಹಿಂದೆ ರಾಜೀವ್ ಗಾಂಧಿ ಏನು ಪ್ರಧಾನಿ ಆಗಿದ್ರು, ಆಗಲೇ ನಾನು ಉದ್ಯಮವನ್ನು ಶುರು ಮಾಡಿದೆ. ರಾಜೀವ್ ಗಾಂಧಿ ಅವರ ಆಮದು ಮತ್ತು ರಫ್ತು ನೀತಿ, ಹಾಗೇನು ಹೊಸ ನೀತಿ ಮಾಡಿದ್ರು, ಆ ರಫ್ತು ನೀತಿಯಿಂದ ನಾನು ಉದ್ಯಮದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ರಾಜೀವ್ ಗಾಂಧಿ ಅವರ ನೀತಿಗಳ ಬಗ್ಗೆ ಮಾತನಾಡಿದ್ದಾರೆ ಅದಾನಿ. ಅದರ ಜೊತೆಗೆ 1991 ಪಿ ವಿ ನರಸಿಂಹರಾಯರು ಪ್ರಧಾನಿ ಆಗಿರ್ತಾರೆ, ಇದೇ ಮನಮೋಹನ್ ಸಿಂಗ್ ಆರ್ಥಿಕ ಮಂತ್ರಿ ಆಗಿರ್ತಾರೆ. ಆಗ ಇಡೀ ದೇಶ ಎಲ್ ಪಿ ಜಿ ಅಂದರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ಗೆ ಒಗ್ಗಿಕೊಳ್ಳುತ್ತೆ, ಭಾರತ ದೇಶ ಅನುಮತಿಯನ್ನು ಕೊಡುತ್ತೆ ಉದಾರೀಕರಣಕ್ಕೆ. ಆಗ ನಮ್ಮ ಉದ್ಯಮ ಮತ್ತಷ್ಟು ಬೆಳೆಯುತ್ತೆ. ನನ್ನಂತೆ 100+ ಉದ್ಯಮಿಗಳು 1991 ನಂತರ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಹಕಾರಿ ಆಯಿತು ಅಂದರೆ ರಾಜೀವ್ ಗಾಂಧಿ ಹೆಸರು ಹೇಳಿದ್ದಾರೆ ಅವರು, ಅದಾದ ನಂತರ ಮನಮೋಹನ್ ಸಿಂಗ್ ಹೆಸರು ಹೇಳಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಾನು ಉದ್ಯಮಗಳನ್ನು ಸ್ಟ್ರಾಂಗ್ ಮಾಡಿಕೊಂಡೆ. ಅದಾದ ನಂತರ 2001 ನಂತರ ಏನು ಅದಕ್ಕಿನ್ನು ಮುಂದೆನೆ ಕೇಶುಭಾಯ್ ಪಟೇಲ್ ಗುಜರಾತ್ ಸಿ ಎಂ ಆಗಿರ್ತಾರೆ, ಅವಾಗ ನಾನು ಮೊದಲ ಬಂದರನ್ನು ನಾನು ಗುಜರಾತಲ್ಲಿ ಮಾಡಿದೆ. ಅವ ಅಲ್ಲೋರ್ಗೂ ಮೋದಿನೇ ಇರಲಿಲ್ಲ ಅಲ್ಲಿ. ಕೇಶುಭಾಯ್ ಪಟೇಲ್ ಸಿ ಎಂ ಆದ ನಂತರ ನರೇಂದ್ರ ಮೋದಿ ಬಂದು ಸಿ ಎಂ ಆಗ್ತಾರೆ. ಅದಾದ ನಂತರ ಏನು ಪ್ರಧಾನಿಗಳಾದರು, ಪ್ರಧಾನಿ ಆದಮೇಲೆ ಕೆಲವೊಂದಿಷ್ಟು ಬೇರೆ ಬೇರೆ ಯೋಜನೆಗಳನ್ನ ಮಾಡಿದ್ರು, ಅದರ ಫಲಾನುಭವಿಗಳು ನಾನು ಒಬ್ಬ ಅಷ್ಟೇ. ನನ್ನ ಇಡೀ ಕೆರಿಯರ್ನಲ್ಲಿ ನರೇಂದ್ರ ಮೋದಿ ಅವರೊಬ್ಬರೇ ನನಗೆ ಹೆಲ್ಪ್ ಮಾಡಿದ್ರು, ಅವರಿಂದ ಹೆಲ್ಪ್ ತಗೊಂಡೆ, ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು ಅದಾನಿ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ಏನಪ್ಪಾ ಅಂದರೆ ನನ್ನ ವೃತ್ತಿಪರ ಯಶಸ್ಸು ಯಾವುದೇ ವ್ಯಕ್ತಿಗತ ನಾಯಕರಿಂದ ಆಗಿಲ್ಲ, ಆದರೆ ಕಳೆದ 3 ದಶಕಕ್ಕೂ ಹೆಚ್ಚು ಸುದೀರ್ಘ ಅವಧಿಯಲ್ಲಿ ಅನೇಕ ನಾಯಕರು, ಅದರಲ್ಲಿ ರಾಜೀವ್ ಗಾಂಧಿ ಇದ್ದಾರೆ, ಮನಮೋಹನ್ ಸಿಂಗ್ ಇದ್ದಾರೆ, ಕೇಶುಭಾಯ್ ಪಟೇಲ್ ಇದ್ದಾರೆ, ನರೇಂದ್ರ ಮೋದಿ ಕೂಡ ಒಬ್ಬರು. ಸೊ ಎಲ್ಲರೂ ತಿಳ್ಕೊಂಡಂತೆ ನನಗೂ ನರೇಂದ್ರ ಮೋದಿಗೆ ತುಂಬ ಆತ್ಮೀಯ ಸ್ನೇಹಿತ, ನಾವಿಬ್ಬರು ಒಂದೇ ರಾಜ್ಯದವರು ಅಷ್ಟೇ, ನಾನು ಗುಜರಾತ್, ನರೇಂದ್ರ ಮೋದಿ ಅವರು ಗುಜರಾತ್. ಹಾಗಾಗಿ ಎಲ್ಲರೂ ನಮ್ಮನ್ನು ಟೀಕೆ ಮಾಡ್ತಾರೆ, ಅದು ಸರಿಯಲ್ಲ ಅನ್ನೋದನ್ನ ಇದೇ ಮೊದಲ ಬಾರಿಗೆ ಅದಾನಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿ ಆಪ್ತ ವಲಯದಲ್ಲಿ ಅದಾನಿ ಇದ್ದಾರೆ, ಅದಾನಿ ಬೆಳವಣಿಗೆಗೆ ಮೋದಿ ಕಾರಣ ಅನ್ನೋ ಹಣೆ ಪಟ್ಟಿಯನ್ನ ತೆಗೆದಾಕಿ, ಒಂದು ವೇಳೆ ಹಣೆ ಪಟ್ಟಿ ಕಟ್ಟದೇ ಆದ್ರೆ ನನ್ನ ಬೆಳವಣಿಗೆ ನನ್ನ ಆರಂಭಿಕ ದಿನಗಳಲ್ಲಿ ಕೈ ಹಿಡಿದಿದ್ದು ರಾಜೀವ್ ಗಾಂಧಿ ಅವರು, ಅದನ್ನ ನೆನ್ಪಿಟ್ಕೊಂಡು ಅವರ ಜೊತೆ ಮೋದಿ ಹೆಸರನ್ನ ಸೇರಿಸಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಮುಂದಿನ ವರ್ಷ ಸೆಂಟ್ರಲ್ ಎಲೆಕ್ಷನ್ ಕೂಡ ಬರುತ್ತೆ, ನಿಜ ನೋಡ್ಬೇಕಂದ್ರೆ ಇದನ್ನ ಅದಾನಿ ಹೇಳಬಹುದು, ಅಂಬಾನಿ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಆಮೇಲೆ ಧೀರುಭಾಯ್ ಅಂಬಾನಿ ಕೂಡ ನನಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ಈಗ ಅವರು ಇವಾಗ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇದ್ದಾರೆ, ಮುಖೇಶ್ ಅಂಬಾನಿಯವರ ಅಪ್ಪ ಧೀರುಭಾಯ್ ಅಂಬಾನಿ, ಅವರ ಒಂದು ಬಿಸ್ನೆಸ್, ಅವರ ಒಂದು ಉದ್ಯಮದಲ್ಲಿ ಬೆಳೆದಿದ್ದ ಪರಿ ಇದೆಯಲ್ಲ, ಅವರು ನನಗೆ ಸ್ಫೂರ್ತಿ ಉದ್ಯಮದಲ್ಲಿ ಬೆಳೆದಕ್ಕೆ ಅಂತ ಧೀರುಭಾಯ್ ಅಂಬಾನಿ ಹೆಸರು ಕೂಡ ಹೇಳಿದ್ದಾರೆ ಅದಾನೆ. ಒಬ್ಬ ಉದ್ಯಮ ಬಗ್ಗೆ ಇನ್ನೊಬ್ಬ ಉದ್ಯಮ ಹೇಳಿದೆಯಲ್ಲ, ಇಟ್ಸ್ ಗ್ರೇಟ್. ಯಾಕಂದ್ರೆ ಈಗ ಇಡೀ ದೇಶದಲ್ಲಿ ಅದಾನಿ ವರ್ಸಸ್ ಅಂಬಾನಿ ಫೈಟ್ ನಡೀತಾ ಇದೆ, ಮುಖೇಶ್ ಅಂಬಾನಿ ವರ್ಸಸ್ ಗೌತಮ್ ಅದಾನಿ. ಸೊ ಯಾರು ಶ್ರೀಮಂತರಪ್ಪ ಅಂತ, ಮುಖೇಶ್ ಅಂಬಾನಿಯನ್ನ ಓವರ್ಟೇಕ್ ಮಾಡಿ ಗೌತಮ್ ಅದಾನಿ ಈಗ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜಗಳ ಆಗ್ತಿದ್ದಾರೆ ಯಾರು ನಂಬರ್ ಒನ್ ಆಗಬೇಕು ಅಂತ. ಸೊ ಮೋದಿ ಸರ್ಕಾರ ಅಂಬಾನಿ, ಮುಖೇಶ್ ಅಂಬಾನಿಯನ್ನು ಸ್ವಲ್ಪ ಅವ್ರು ಕೊಡ್ತಿರ್ಕೊಂಡ ಸಪೋರ್ಟ್ ಕಮ್ಮಿ ಮಾಡಿ ಗೌತಮ್ ಅದಾನಿಗೆ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿ ಇವರು ಧೀರುಭಾಯ್ ಅಂಬಾನಿ ಹೆಸರನ್ನು ಹೇಳಿ ನನಗೆ ಅವರೇ ರೋಲ್ ಮಾಡಲ್ ಅಂತ ಹೇಳಿದ್ದಾರೆ. ಒಂದು ರೀತಿ ಒಬ್ಬ ಉದ್ಯಮಿಯನ್ನು ಮತ್ತೊಬ್ಬ ಸಕ್ಸಸ್ಫುಲ್ ಉದ್ಯಮಿ ಕೊಂಡಾಡೋದು ನನಗೆ ಅವ್ರ ಮಾದರಿ ಅನ್ನೋದು ಒಂದು ರೀತಿ ಸ್ಪೆಷಲ್. ಇಲ್ಲ ಹೌದು, ಈ ಹಿಂದೆ ನಾರಾಯಣ ಮೂರ್ತಿ ಅವರು ಕೂಡ ರತನ್ ಟಾಟಾ ಅವ್ರ ಕಾಲಿಗೆ ಬೀಳ್ತಿದ್ರು, ಅರೆ ಅದ್ ನೋಡಕ್ ಒಂಥರ ಖುಷಿ ಆಗುತ್ತೆ. ಪ್ರೊಫೆಷನಲ್ ಜಲಸಿ ಅನ್ನೋದನ್ನ ಬದಿಗಿಟ್ಟು ಒಬ್ರನ್ನೊಬ್ರು ಹೊಗಳ್ತಾ ಇದ್ದಾಗ ನಿಜಕ್ಕೂ ಅದು ಒಳ್ಳೆ ಬೆಳವಣಿಗೆ. ಏನ ಮುಂದಿನ ಸುದ್ದಿ, ದೇಶದ ಅಗ್ರಮಾನ್ಯ ಉದ್ಯಮಿ ಮತ್ತೊಬ್ಬ ಉದ್ಯಮಿ